ದಯವಿಟ್ಟು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಬರುವಂಥ ಬೆಲ್ ಐಕನನ್ನು ತಪ್ಪದೇ ಪ್ರೆಸ್ ಮಾಡಿ. ಹಾಗೆ ಈ ವಿಡಿಯೋಗೊಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಆದಷ್ಟು ಶೇರ್ ಮಾಡಿ. ಹಾಗೆ ಕೆಳಗೆ ಕಮೆಂಟ್ ಬಾಕ್ಸಲ್ಲಿ ಗುಡ್ ವಿಡಿಯೋ ಅಂತ ಕಮೆಂಟ್ ಮಾಡಿ. ಬಂದಿರೋ ಜೊತೆ ಒಂದು ಹೊಸ ಇಂಟೀರಿಯರ್ ಇನ್ಫಾರ್ಮೇಶನ್ ಜೊತೆ ಅವರು ಸ್ನೇಹಿತರೆ, ಇವತ್ತು ನಾನು ನಿಮಗೆ ಒಂದು ಬ್ರ್ಯಾಂಡ್ ಅನ್ನು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ, ಅದುವೇ ಬಿಸ್ನೆಸ್ ಬೆಂಚ್. ಸ್ನೇಹಿತರೆ, ಇವತ್ತು ಇವರು ತಮಗೋಸ್ಕರ ಒಂದು ವಿಶೇಷವಾದ ಪ್ರಾಡಕ್ಟ್ ಕೂಡ ತಗೊಂಡ್ಬಂದಿದ್ದಾರೆ. ಯಾವ್ದಪ್ಪ ಪ್ರಾಡಕ್ಟ್ ಅಂತೀರಾ ಸ್ನೇಹಿತರೆ? ಅದುವೇ ಪಾಲಿಗ್ರಾನೈಟ್ ಶೀಟ್ ಗಳು. ಏನಪ್ಪ ಇದು ಪಾಲಿಗ್ರಾನೈಟ್ ಶೀಟ್ ಗಳು ಅಂತ ಹೇಳ್ತಾರೆ ಸ್ನೇಹಿತರೆ? ನನಗೂ ಕೂಡ ಕುತೂಹಲ ಇದೆ. ಸೊ ಇದು ಏನಪ್ಪಾ ಅಂತ ತಿಳ್ಕೊಳಕ್ಕೆ ನಾನು ಇವತ್ತು ಹೋಗ್ತಾ ಇದ್ದೀನಿ. ಏನು ಬಿಸ್ನೆಸ್ ಬೆಂಚ್ ಇದಾರೆ ಇವರ ಒಂದು ಅಥರೈಸ್ಡ್ ಸ್ಟಾಕಿಸ್ಟ್ ಆಗಿರುವಂತಹ ಜಯಂ ಪಾಲಿಗ್ರಾನೈಟ್ಸ್ ಹತ್ರ. ಸೊ ಬನ್ನಿ, ಅವ್ರ ಹತ್ರ ಹೋಗ್ಬಿಟ್ಟು ಪ್ರತಿಯೊಂದು ವಿಚಾರವನ್ನು ತಿಳ್ಕೊಳ್ಳೋಣ. ಈ ಶೀಟ್ ಗಳ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಪಡೆಯೋಣ ಸ್ನೇಹಿತರೆ. ಪಾಲಿಗ್ರಾನೈಟ್ ಶೀಟ್ಸ್ ನೋಡಿ, ಇದ್ರಲ್ಲಿರೋ ಡಿಸೈನ್ಸ್ ನೋಡಿ. ಈ ತರ ಡಿಸೈನ್ಸ್ ಗೆ ಈ ತರ ಬೀಡಿಂಗ್ ಕಟ್ ಮಾಡಿ ಹಾಕ್ಬೋದು. ಬೀಡಿಂಗ್ಸ್ ಜಾಯಿಂಟ್ ಇದೆ. ಈಗ ನೋಡಿ, ಇಲ್ಲಿ ಫುಲ್ 8x4 ಶೀಟ್ ಮಾಡಿದ್ದಾರೆ. ಸೊ ನೋಡಿ ಸರ್, ಮತ್ತೆ ಈ ತರ ಕಬೋರ್ಡ್ಸ್ ಹಾಕ್ಬೋದು. ಈ ತರ ಕಬೋರ್ಡ್ಸ್ ಹಾಕ್ಬೋದು. ಈ ತರ ಕಿಚನ್ ನೋಡಿ, ಕಿಚನ್ ಕಬೋರ್ಡ್ ಈ ತರನು ಹಾಕ್ಬೋದು. ಇದ್ರಲ್ಲಿ ನಮ್ಮ ಇನ್ನೊಂದು ಪ್ರಾಡಕ್ಟ್ ಬಂದು ಗ್ಲಾಸಿ ಮೈಕಾ ಅಂತ. ಗ್ಲಾಸಿ ಮೈಕಾ ನೋಡಿ, ಕಿಚನ್ ಕಬೋರ್ಡ್ಸ್ ಗೆ, ಡ್ರಾ ಗಳಿಗೆ, ಈ ತರ ಡ್ರಾ ಗಳಿಗೆ ಯೂಸ್ ಮಾಡ್ಬೋದು. ಮೊದಲನೇದಾಗಿ ನಿಮ್ಮ ಈ ಶಾಪ್ ಬಗ್ಗೆ ಹೇಳಿ, ಅದು ಕಂಪನಿ ಬಗ್ಗೆ ಸ್ವಲ್ಪ ತಿಳಿಸ್ಕೊಡಿ ಮೇಡಮ್, ನಿಮ್ಮ ವೀಕ್ಷಕರಿಗೆ. ಓಕೆ ಸರ್, ನಮ್ಮ ಕಂಪನಿ ನೇಮ್ ಬಂದು ಜಯಂ ಪಾಲಿಗ್ರಾನೈಟ್ಸ್ ಅಂತ. ಇದು ಕರ್ನಾಟಕ ಡಿಸ್ಟ್ರಿಬ್ಯೂಟರ್ ಸ್ಟಾಕಿಸ್ಟ್. ಓಕೆ, ಇದು ಶಾಪ್ ಎಲ್ಲಿದೆ ಮೇಡಮ್? ಸರ್, ನಮ್ಮ ಶಾಪ್ ಬಂದು ದೊಡ್ಡ ಬಾನಸ್ವಾಡಿ ರಾಮೂರ್ತಿನಗರ ಮೇನ್ ರೋಡ್ ಅಲ್ಲಿ ಬರುತ್ತೆ ಸರ್. ಇದರಲ್ಲಿ ಬರುವಂತ ಡಿಸೈನ್ಸ್ ಅಂಡ್ ಥಿಕ್ನೆಸ್ ಇರಬಹುದು ಅಂಡ್ ಮೆಜರ್ಮೆಂಟ್ಸ್ ಯಾವ್ದು ಸಿಗುತ್ತೆ ಅಂತ ಸ್ವಲ್ಪ. ಸೋ ಇದು ಪಾಲಿಗ್ರಾನೈಟ್ ಶೀಟ್ಸ್ ಅಲ್ಲಿ 8x4 ಬರುತ್ತೆ ಮೆಜರ್ಮೆಂಟ್ಸ್. ಇದು ಥಿಕ್ನೆಸ್ ಬಂದು 3.2 mm ಬರುತ್ತೆ. ಓಕೆ ಓಕೆ. ಅಂಡ್ ಸೈಜಸ್ ಎಲ್ಲ ಯಾವ್ದು ಇದರಲ್ಲಿ ಬರುತ್ತೆ? ಸೈಜಸ್ ಅದು 8x4. 8x4 ಒಂದೇ ಶೀಟ್ ಅಲ್ಲಿ ಅವೈಲೇಬಲ್ ಇರುತ್ತೆ. ಆಮೇಲೆ ಡಿಸೈನ್ಸ್, ಎಷ್ಟು ಡಿಸೈನ್ಸ್ ಇದೆ ಅವೈಲೇಬಲ್? ಸರ್, ಇವಾಗ 20 ಡಿಸೈನ್ಸ್ ಇದೆ. 20 ಡಿಸೈನ್ಸ್ ಅವೈಲೇಬಲ್ ಇದೆ. ಮೇಡಮ್, ನನ್ನ ಕ್ವೆಶ್ಚನ್ ಏನಂತಂದ್ರೆ, ಕಾಮನ್ ಪೀಪಲ್ ಈ ಮಾಮೂಲಿ ಗ್ರಾನೈಟ್ ಟೈಲ್ಸ್ ಗಿಂತ ಇದನ್ನ ಯಾಕೆ ಚೂಸ್ ಮಾಡ್ಬೇಕು? ಸೊ ಪಾಲಿಗ್ರಾನೈಟ್ಸ್ ನಿಮ್ಗೆ ಪ್ರೈಸ್ ವೈಸ್ ಕಮ್ಮಿ ಇರುತ್ತೆ. ಓಕೆ, ಮತ್ತೆ ಅದು ಇದು ಸ್ಟ್ರೆಚಬಲ್ ಆಗಿರುತ್ತೆ, ಮತ್ತೆ ನೀಟ್ ಫಿನಿಶಿಂಗ್ ಕೊಡ್ಬೋದು. ಪಾಲಿಗ್ರಾನೈಟ್ಸ್ ಪ್ರೈಸ್ ಕಮ್ಮಿ ಇರುತ್ತೆ. ಓಕೆ, ಇದು ಗ್ರಾನೈಟ್ ಅಲ್ಲಿ ಬಂದು ಬ್ರೇಕಬಲ್ ಆಗುತ್ತೆ, ಬೆಂಡ್ ಆಗೋದ್ರಿಂದ ಅದನ್ನ ಮತ್ತೆ ಆ ಡಿಸೈನ್ ಸಿಗೋದು ಅವ್ರಿಗೆ ಕಷ್ಟ ಆಗುತ್ತೆ. ಸೊ ಇದ್ರಲ್ಲಿ ನಮ್ ಕಡೆಯಿಂದ ಇದು ಬೆಂಡ್ ಸ್ಟ್ರೆಚಬಲ್ ಆಗಿರೋದ್ರಿಂದ ಇದು ಇದು ಮುರಿಯೋದಿಲ್ಲ. ಮತ್ತೆ ಇದ್ರಲ್ಲಿ ಡಿಸೈನ್ಸ್ ಬೇಕು ಅಂದ್ರೆ ಮತ್ತೆ ಸಿಗುತ್ತೆ. ಸೇಮ್ ಡಿಸೈನ್ ಅವೈಲೇಬಲ್ ಇದೆ. ಇದನ್ನ ಬೆಂಡ್ ಮಾಡಬಹುದು ನಾವು? ಖಂಡಿತ. ಹೌದು, ಡೆಫಿನೆಟ್ಲಿ ಇದನ್ನ ಗ್ರಾನೈಟ್ ಅಲ್ಲಿ ನಾವು ಆ ರೀತಿ ಬೆಂಡ್ ಮಾಡಕ್ ಆಗಲ್ಲ, ಬಟ್ ನಿಮ್ಮಲ್ಲಿ ಇದು ಅವೈಲೇಬಲ್ ಇದೆ. ಪ್ಲಸ್ ಇದು ಯಾವುದೇ ಡಿಸೈನ್ ಬೇಕಂದ್ರೆ ನಮಗೆ ಎಕ್ಸ್ಟ್ರಾ ಸಿಗುತ್ತಾ? ಸಿಗುತ್ತೆ ಸರ್, ಎನಿ ಟೈಮ್ ಸಿಗುತ್ತೆ. ಸಿಗುತ್ತೆ. ನನ್ನ ನೆಕ್ಸ್ಟ್ ಕ್ವೆಶ್ಚನ್ ಬಂದ್ಬಿಟ್ಟು, ಈ ಪಾಲಿಗ್ರಾನೈಟ್ ಗಳ ಲೈಫ್ ಎಷ್ಟ್ ಇರುತ್ತೆ ಮೇಡಮ್? ಸೊ ಇದು ನಾವು ಕಂಪನಿ ಕಡೆಯಿಂದ ಇದಕ್ಕೆ 15 years ವ್ಯಾರಂಟಿ ಕೊಡ್ತೀವಿ ಸರ್ ಈ ಪ್ರಾಡಕ್ಟ್ ಗೆ. ಓಕೆ, ಇದು ಲೈಫ್ ತುಂಬಾ ಚೆನ್ನಾಗಿರುತ್ತೆ. ಅಪ್ಪ 50 years ಮೇಲೆವರೆಗೂ ನಿಮ್ಗೆ ಬರುತ್ತೆ. 50 years ಮೇಲೆ ಬರುತ್ತೆ. 15 years ತನಕ ನೀವೇ ಇದಕ್ಕೆ ಆಕ್ಚುಲಿ ಗ್ಯಾರಂಟಿ. ಹೌದು ಸರ್, ಬಟ್ ಲೈಫ್ ತುಂಬಾ ಚೆನ್ನಾಗಿ ಬರುತ್ತೆ ಅಂತ ನೀವೇ. ಮೇಡಮ್, ನನ್ನ ನೆಕ್ಸ್ಟ್ ಕ್ವೆಶ್ಚನ್ ಬಂದ್ಬಿಟ್ಟು, ಯಾರಾದ್ರೂ ವೀಕ್ಷಕರು ಬೈ ಮಾಡಬೇಕು ಅಂತಂದ್ರೆ ಎಲ್ಲಿ ಬೈ ಮಾಡಬೇಕು? ಬೆಂಗಳೂರಿಗೆ ಬರಬೇಕಾಗತ್ತೆ? ಇಲ್ಲ ಸರ್, ಬೆಂಗಳೂರು ಬರೋ ಅವಶ್ಯಕತೆ ಇಲ್ಲ. ಆಯಾ ಡಿಸ್ಟ್ರಿಕ್ಟ್ ಅಲ್ಲಿ ಆಯಾ ಡೀಲರ್ ನಂಬರ್ಸ್ ಇರುತ್ತೆ. ನಾವು ಡೀಲರ್ಸ್ ನಂಬರ್ ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀವಿ. ಓಕೆ, ಸೊ ಅವ್ರಿಗೆ ಬೇಕಾದಾಗ ಅವ್ರು ಕಾಂಟ್ಯಾಕ್ಟ್ ಮಾಡ್ಕೊಬಹುದು. ಡೀಲರ್ಶಿಪ್, ಸಬ್ ಡೀಲರ್ಶಿಪ್ ಬೇಕು ಅಂದ್ರೆ ಇಲ್ಲಿ ಕಾಂಟ್ಯಾಕ್ಟ್ ಮಾಡಬೇಕು, ಬೆಂಗಳೂರು. ನಿಮ್ಮ ಕಾಂಟ್ಯಾಕ್ಟ್ ಮಾಡಬೇಕು. ಮೇಡಮ್, ನನ್ನ ನೆಕ್ಸ್ಟ್ ಕ್ವೆಶ್ಚನ್ ಬಂದ್ಬಿಟ್ಟು, ಡೀಲರ್ಶಿಪ್ ಅವೈಲೇಬಲ್ ಇದೆಯಾ? ಇದೆ ಸರ್, ಎಲ್ಲ ಅವೈಲೇಬಲ್ ಇದೆ. ಮಂಗಳೂರಲ್ಲಿ ಇದೆ, ಉಡುಪಿ, ಗೋವಾ, ಧಾರವಾಡ, ಹುಬ್ಳಿ ಅಂಡ್ ಗದಗ ಅಲ್ಲಿ ಇದೆ ಸರ್. ಗದಗ ಅಲ್ಲಿ ಇದಿಷ್ಟು ಏರಿಯಾದಲ್ಲಿ ಅವೈಲೇಬಲ್. ಸೊ ಅವ್ರು ಯಾರಾದ್ರೂ ಬೇಕಾದ್ರೆ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಬಹುದು. ಉಳಿದಿರೋ ಎಲ್ಲಾ ಡಿಸ್ಟ್ರಿಕ್ಟ್ ಅಲ್ಲೂ ಡೀಲರ್ಶಿಪ್ ಮುಗ್ದಿದೆ. ಮುಗ್ದಿದೆ ಮುಗ್ದಿದೆ ಸರ್. ಮೇಡಮ್, ನನ್ನ ನೆಕ್ಸ್ಟ್ ಕ್ವೆಶ್ಚನ್ ಬಂದ್ಬಿಟ್ಟು, ನೀವು ಪಾಲಿಗ್ರಾನೈಟ್ ಎಲ್ಲೆಲ್ಲಿ ಹಾಕಿದ್ದೀರಾ, ಪ್ರಾಜೆಕ್ಟ್ಸ್ ಸ್ವಲ್ಪ ನನಗೆ ಎಕ್ಸ್ಪ್ಲೈನ್ ಮಾಡಕ್ ಆಗುತ್ತಾ? ಓಕೆ ಸರ್, ನಮ್ದು ಇದು ಬಂದು ಪಾಲಿಗ್ರಾನೈಟ್ಸ್ ಬಂದು ಅಮೃತ ಕಾಲೇಜ್ ಒಂದು ಮಾಡಿದೀವಿ. ಮತ್ತೆ ಈಗ ಮ್ಯಾರೇಜ್ ಹಾಲ್ಸ್, ಮೊಬೈಲ್ ಶೋರೂಮ್ಸ್, ರೆಸ್ಟೋರೆಂಟ್ಸ್, ಹೋಮ್ ಗಳಿಗೆ ಆಗ್ತಾ ಇದೀವಿ. ಆಗ್ತಾ ಇದೆ. ಇವಾಗ ಜಯಂ ಪಾಲಿಗ್ರಾನೈಟ್ಸ್ ನ ಡೀಲರ್ ಆಗಿರುವಂತ ಮಧುಸೂದನ ನಮ್ ಜೊತೆ ಇದ್ದಾರೆ. ಇವರ ಹತ್ರ ತಿಳ್ಕೊಳ್ಳೋಣ, ಕಂಪನಿ ಬಗ್ಗೆ ತಿಳ್ಕೊಳ್ಳೋಣ, ಹಾಗೆ ಪ್ರಾಡಕ್ಟ್ ಡೀಟೇಲ್ಸ್ ಬಗ್ಗೆ ತಿಳ್ಕೊಳ್ಳೋಣ. ನಮಸ್ಕಾರ ಮಧುಸೂದನ. ನಮಸ್ಕಾರ. ಕ್ವೆಶ್ಚನ್ ಏನಂತಂದ್ರೆ, ಈ ನಮ್ಮ ಏನು ಜಯಂ ಪಾಲಿಗ್ರಾನೈಟ್ಸ್ ಏನು ಪಾಲಿಗ್ರಾನೈಟ್ ಇದೆ, ಸೊ ಇದರ ಡೀಲರ್ಶಿಪ್ ನೀವು ಹೇಗೆ ತಗೊಂಡ್ರಿ, ತಮ್ಮ ಬಗ್ಗೆ ಸ್ವಲ್ಪ ತಿಳಿಸ್ಕೊಳ್ಳಿ ಸರ್. ಸರ್, ನಮಸ್ಕಾರ ಎಲ್ಲ ಕನ್ನಡಿಗರಿಗೂ. ನಮಸ್ಕಾರ, ನನ್ನ ಹೆಸರು ಮಧುಸೂದನ ಅಂತ, ನಾನು ಬ್ಯಾಂಗ್ಳೂರ್ ಬೇಸ್ಡ್ ಪರ್ಸನ್ನು. ಸೊ ನಾನು ಇಲ್ಲಿ ಬ್ಯಾಂಗ್ಳೂರ್ ನಾರ್ತ್ಗೆ ಡೀಲರ್ಶಿಪ್ ತಗೊಂಡಿದ್ದೀನಿ. ಕಂಪನಿ ಹೆಸರು ಬಂದು ಶ್ರೀ ನಂದನವನ ವೆಂಚರ್ಸ್ ಅಂತೇಳಿ. ಹಾಗೆ ನಾನು ಮೈಸೂರು ಮತ್ತು ಮಡಿಕೇರಿ ಎರಡು ಡಿಸ್ಟ್ರಿಕ್ಟು ನಾನು ಡೀಲರ್ಶಿಪ್ನ ತೊಗೊಂಡಿದ್ದೀನಿ. ಸೊ ಬ್ಯಾಂಗ್ಳೂರಲ್ಲಿ ನಮ್ಮದೇ ಆದಂಥ ಒಂದು ಶೋರೂಮು ಕೊಡಗಿನಲ್ಲಿ ವಿದ್ಯಾರಣ್ಯಪುರ ಮೇನ್ ರೋಡಲ್ಲಿ ಅಲ್ಲೊಂದು ಶೋರೂಮ್ ಬರ್ತಾ ಇದೆ. ಈಗ
ಅದೇ ರೀತಿ ನಾಗರಪಾವೆಯಲ್ಲಿ ಇನ್ನೊಂದು ಶೋರೂಮ್ ಬರುತ್ತೆ, ಡಿಫ್ರೆಂಟ್ ಡಿಫ್ರೆಂಟ್ ಶೋರೂಮ್ಸ್ ಮಾಡ್ತೀವಿ ಎಲ್ಲ ಕಡೆ ಕಸ್ಟಮರ್ಗೆ ಅನುಕೂಲ ಆಗಲಿ ಅಂತ ಹೇಳ್ಬಿಟ್ಟು. ಸರ್, ಇನ್ನು ನಮ್ಮ ಜಯಂ ಪಾಲಿಗ್ರೈಟ್ಸ್ ಅವ್ರು ಬಂದು ಕರ್ನಾಟಕಕ್ಕೆ ಮೇನ್ ಸ್ಟಾಕಿಸ್ಟು ಮತ್ತು ಅವರು ಡಿಸ್ಟ್ರಿಬ್ಯೂಟರ್ಸು. ಸೊ ಆಲ್ಮೋಸ್ಟ್ ಅಲ್ಲಿ ಎಲ್ಲ ಡೀಲರ್ಶಿಪ್ಪು ಮುಗಿದಿದೆ ಅನ್ಕೊತೀನಿ. ಓಕೆ, ಎಲ್ಲ ಕಡೆ ಮುಗಿದಿದೆ ಡೀಲರ್ಶಿಪ್ಸು, ಇನ್ನು ಮೂರ ನಾಲ್ಕು ಜನ ಇರ್ಬೋದು, ಅದು ಕಂಪ್ನಿಯವ್ರು ಇನ್ಫಾರ್ಮೇಷನ್ ಕೊಡ್ತಾರೆ. ಸೊ ಈಗ ನಮ್ಮದು ಸಬ್ ಡೀಲರ್ಶಿಪ್ಪು ಮೈಸೂರು ಮತ್ತು ಮಡಿಕೇರಿ ಯಾರಾದರೂ ಬೇಕು ಅಂದರೆ ಬಂದು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು, ನಡೆಯುತ್ತೆ. ಇಲ್ಲ ಪ್ರಾಡಕ್ಟ್ ಬಂದು ಸರ್, ಈಗ ನಾವು ಇಲ್ಲಿ ಬ್ಯಾಕ್ ಸೈಡ್ ಏನು ನೋಡ್ತಾ ಇದ್ದೀವಿ, ಪಾಲಿಗ್ರಾನೈಟ್ ಶೀಟ್ ಅನ್ನೋದು ಇದು ಮೇಜರ್ಲಿ ಇಂಟೀರಿಯರ್ ಪರ್ಪಸ್. ಇಂಟೀರಿಯರ್ ಹೌದು. ಗ್ರಾನೈಟ್ ಸ್ಪೆಸಿಫಿಕೇಶನ್ ಏನು ಸರ್? ಇದು ಬಂದು ಪಾಲಿಗ್ರೈನ್ ಶೀಟ್ ಬಂದು ಲೈಮ್ ಸ್ಟೋನು ಮತ್ತೆ ಗ್ರಾನೈಟ್ ಪೌಡ್ರು ಮತ್ತೆ ಪಿ ವಿ ಸಿ ಹಾಕಿ ಇದನ್ನ ಮ್ಯಾನುಫ್ಯಾಕ್ಚರ್ ತೈವಾನ್ ಮ್ಯಾನುಫ್ಯಾಕ್ಚರ್ಡ್ ಇದು. ನಾವು ಅದನ್ನ ಇಂಪೋರ್ಟ್ ಮಾಡಿ ಕರ್ನಾಟಕ ಮತ್ತೆ ಬೇರೆ ಕಡೆ ಎಲ್ಲ ಡಿಸ್ಟ್ರಿಬ್ಯೂಷನ್ ಎಲ್ಲ ಕೊಡ್ತಾ ಇದ್ದಾರೆ. ತುಂಬಾ ಚೆನ್ನಾಗಿದೆ ಪ್ರಾಡಕ್ಟ್. ಸೊ ಮೇಜರ್ ಆಗಿ ನಾವು ಗ್ರಾನೈಟ್ ಕಲ್ಲನ್ನ ನಾವು ಎಲ್ಲ ಕಡೆ ಯೂಸ್ ಮಾಡ್ಲಿಕ್ಕೆ ಆಗಲ್ಲ, ಬಟ್ ಇದು ಇಂಟೀರಿಯರ್ ಪರ್ಪಸ್ ಅಂತಾನೆ ಇದನ್ನ ನಮ್ಗೆ ತುಂಬಾ ಚೆನ್ನಾಗಿದೆ. 3 mm ಥಿಕ್ನೆಸ್ ಬರುತ್ತೆ, ಇನ್ನೊಂದು 1.2 mm ಬರುತ್ತೆ. 1.2 mm ಅಂದು ನಾವು ಕಿಚನ್ಸ್ ಗೆ ಇಂಥ ಕಡೆ ಎಲ್ಲ ಯೂಸ್ ಮಾಡಬಹುದು, ಬೇರೆ ಬೇರೆ ಪರ್ಪಸ್ ಎಲ್ಲ ಯೂಸ್ ಆಗುತ್ತೆ. 3 mm ಅಷ್ಟೇ ನಮಗೆ ಇನ್ಕ್ಲೂಡಿಂಗ್ ವಾಲ್ ಡ್ರಾಪ್ಸು, ಕಿಚನ್ನು ಮತ್ತು ವಾಲ್ಗೆ ಡೈರೆಕ್ಟಾಗಿ ಯೂಸ್ ಮಾಡ್ಬೋದು. ಇದು ವಾಶ್ ಪಲ್ಲು ಮತ್ತು ಬಿಸಿ ಏನೇ ಇದ್ರ ಮೇಲೆ ಇಟ್ಟರು, ಬಿಸಿ ನೀರು ಬಿದ್ದರು, ಇಲ್ಲ 24 hours ಇದ್ರ ಮೇಲೆ ವಾಟರ್ ಬಿದ್ದಿದ್ರು ಏನು ಪ್ರಾಬ್ಲಮ್ ಇಲ್ಲ. ವಾಟರ್ ಯಾವಾಗ ಬಿದ್ದರೂ ಏನು ತೊಂದರೆ, ಏನು ತೊಂದರೆ ಇಲ್ಲ. ಓಕೆ ಓಕೆ. ಆಮೇಲೆ ಇನ್ನೊಂದು ನನ್ನ ಕ್ವಶನ್ ಏನಂದ್ರೆ, ಇದನ್ನ ಅಪ್ಲಿಕೇಶನ್ ಹೇಗೆ ಸರ್, ಇದನ್ನ ಪ್ರೊಸೆಸ್ ಹೇಗೆ? ಸರ್, ಇದು ಪ್ರೋಸೆಸ್ ಬಂದ್ಬಿಟ್ಟು ಈಗ 8x4 ಶೀಟ್ ಬರುತ್ತೆ. ಇದನ್ನ ನಾವು ನಾರ್ಮಲ್ ಏನೋ ಈಗ ಮೈಕಾ ಶೀಟ್ ಪ್ಲೇವುಡ್ ಕಟ್ ಮಾಡ್ತಾರೆ, ಅದೇ ರೀತಿ ಇದನ್ನ ಕಟ್ ಮಾಡಬಹುದು. ಮಿಷಲ್ ಕಟ್ ಮಾಡಿ ಇದನ್ನ, ಇದಕ್ಕೆ ಹೀಟೆಕ್ಸ್ ಇಲ್ಲ ಬಿಲ್ಡರ್ ಬಾಂಡ್ ಅಂತ ಗಮ್ ಬರುತ್ತೆ, ಅದನ್ನ ಬ್ಯಾಕ್ ಸೈಡ್ ಅಪ್ಲೈ ಮಾಡಿ ವಾಲ್ಗೆ ಡೈರೆಕ್ಟ್ ಆಗಿ ಅದನ್ನ ಅಪ್ಲೈ ಮಾಡಬಹುದು. ವಾಲ್ಗೆ ಡೈರೆಕ್ಟ್ ಆಗಿ ಮಾಡಬಹುದು. ಪ್ಲೈವುಡ್ ಎಲ್ಲ ಬೇಕಂತ ಏನು ನೆಸೆಸಿಟಿ ಇಲ್ಲ, ಪ್ಲೈವುಡ್ ಮೇಲೂ ಮಾಡಬಹುದು, ವಾಲ್ ಮೇಲೂ ಮಾಡಬಹುದು, ಅಡ್ವಾಂಟೇಜ್ ಎರಡರ ಮೇಲೂ ಮಾಡಬಹುದು. ಸರ್, ಇದರ ಲೈಫ್ ಹೆಂಗಿರುತ್ತೆ ನೀವು ಗಮನಿಸಿದಾಗ, ನಿಮ್ಮ ಕಸ್ಟಮರ್ ಇಂದ ಫೀಡ್ಬ್ಯಾಕ್ ಯಾವ ತರ ಇದೆ? ಸರ್, ಈಗ ಒಳ್ಳೆ ಕ್ವಶನ್ ಕೇಳಿದ್ರಿ. ಈಗ ನಾನು ಸುಮಾರು ಕಡೆ ಬೆಂಗಳೂರಲ್ಲಿ ಈಗ ಆಲ್ರೆಡಿ ಕೆಲಸ ಮಾಡಿದ್ದೀನಿ. ಸೊ ನಮ್ಮ ನಂದಿನಿ ಗ್ರ್ಯಾಂಡ್ ಹೋಟೆಲ್ಲು ಮತ್ತು ಕೆಲವು ಮನೆಗಳೆಲ್ಲನೂ. ಸೊ ನನಗೆ ಏನಾಯ್ತು, ವಾಲ್ ಪೇಪರ್ ಆಲ್ಟರ್ ಆಗಿ ಇದನ್ನು ಯೂಸ್ ಮಾಡ್ತಾ ಇರೋದು ತುಂಬ. ಈಗ ವಾಲ್ ಪೇಪರ್ ಒಂದು 5-6 ವರ್ಷಕ್ಕೆಲ್ಲ ಹೋಗ್ಬಿಡುತ್ತೆ, ಅದು ವಾಷಬಲ್ ಅಲ್ಲ, ಅದೆಲ್ಲ ಶೇಡ್ ಆಗುತ್ತೆ. ಇದು ನಮಗೆ ಪಾಲಿಗ್ರಾನೈಟ್ ಬಂದು ನಮಗೆ ಶೇಡ್ ಆಗೋದಿಲ್ಲ, ಕಂಪನಿನ 15 ವರ್ಷ ವಾರಂಟಿ ಕೊಡುತ್ತೆ. ಸೊ ಲೈಫ್ ಬಂದು ಲೈಫ್ ಎಷ್ಟು ವರ್ಷ ಬೇಕಾದ್ರೂ ಇರುತ್ತೆ, ಏನು ತೊಂದರೆ ಏನಿಲ್ಲ. ಸೊ ಇನ್ನೊಂದು ಈಸಿ ಮೇಂಟೆನೆನ್ಸ್, ಈಸಿ, ಕಾಸ್ಟ್ಲಿ ಇಲ್ಲ, ಪಾಲಿಶ್ ಮಾಡಬೇಕು, ಅದು ಅದನ್ನು ಇಲ್ಲ. ಮತ್ತು ಇನ್ನೊಂದು ಕಡೆ ಕೆಲವು ನಮ್ಮ ಮನೆಗಳಿಗೆ ಏನಾಗ್ತಾ ಇದ್ರೆ, ಈ ವಿನೀರು ಮತ್ತು ಬೇರೆ ಬೇರೆ ಕೆಲವು ಪ್ರಾಡಕ್ಟ್ಸ್ಗೆಲ್ಲ ಇದು ಆಲ್ಟರ್ ಆಗಿ ಯೂಸ್ ಮಾಡ್ತಾ ಇದ್ದಾರೆ. ಈಗ ವಿನೀರ್ಗೆಲ್ಲ ಪಾಲಿಶ್ ಮಾಡಬೇಕು, ಪ್ಲಸ್ ಕಾಸ್ಟ್ಲಿ ಅದು. ಸೊ ಅದರಿಂದ ತುಂಬ ಎಕನಾಮಿಕ್ ಆಗಿದೆ ಕಾಸ್ಟು, ಕಸ್ಟಮರ್ಗೂ ಬರ್ಡನ್ ಆಗೋದಿಲ್ಲ, ಪ್ಲಸ್ 3 mm ಪ್ರಾಡಕ್ಟು ಈ ಪ್ರೈಸ್ಗೆ ಬೇರೆ ಯಾವುದೂ ಸಿಗೋದಿಲ್ಲ. ಅದೊಂದು ಮೇಜರ್ ಅಡ್ವಾಂಟೇಜ್. ಕಸ್ಟಮರ್ಸು ತುಂಬ ಹ್ಯಾಪಿಯಾಗಿ ಇದನ್ನು ಎಲ್ಲ ಕಡೆ ಯೂಸ್ ಮಾಡಲಿಕ್ಕೆ. ನನ್ನ ಕ್ವಶನ್ ಏನಂತಂದ್ರೆ, ನಿಮ್ಮ ಕಸ್ಟಮರ್ ಫೀಡ್ಬ್ಯಾಕ್ ಯಾವ ಥರ ಇದೆ, ಆಮೇಲೆ ಬಿಸ್ನೆಸ್ ಯಾವ ಥರ ಇದೆ ಸರ್, ಇವಾಗ ಹೆಂಗೆ ನಡೀತಾ ಇದೆ ಶೀಟ್ ಸಾಫ್ಟ್ ಅಂತ ಸ್ವಲ್ಪ ತಿಳಿಸ್ಕೊಡಿ. ಫೈನ್ ಸರ್, ಈಗ ನಾನು ಬ್ಯಾಂಗ್ಳೂರಲ್ಲಿ ಸುಮಾರು ಒಂದು 50-60 ಮನೆಗಳು, ಕಮರ್ಷಿಯಲ್ ರಿಲೇಟೆಡ್ ಹೋಟೆಲ್ಸು ಎಲ್ಲ ಕಡೆ ನಮಗೆ ಒಳ್ಳೆ ರೆಸ್ಪಾನ್ಸ್ ಇದೆ. ಇದರಲ್ಲಿ ತುಂಬ ವೆರೈಟೀಸ್ ಇರೋದ್ರಿಂದ, ಸೊ ಡಿಫ್ರೆಂಟ್ ಡಿಫ್ರೆಂಟ್ ವೆರೈಟೀಸ್ ದ ಇನ್ಕ್ಲೂಡಿಂಗ್ ಪೂಜಾ ರೂಮಲ್ಲಿ ಇದನ್ನು ತುಂಬ ಚೆನ್ನಾಗಿ ಒಂದು ಇದು ಬರುತ್ತೆ ಶೀಟು, ಡೈಮಂಡ್ ಕಟ್ ಅಂತ ಹೇಳಿ, ಅದು ಬಂದು ಪೂಜಾ ರೂಮ್ಗೆಲ್ಲ ತುಂಬ ಜನ ಲೈಕ್ ಮಾಡ್ತಾ ಇದ್ದಾರೆ. ಆಮೇಲೆ ಬೆಡ್ರೂಮು ಕಾಟ್ ಬ್ಯಾಕ್ ಸೈಡ್ ಎಲ್ಲನೂ ಒಳ್ಳೆ ಡಿಸೈನ್ ಬರುತ್ತೆ, ಲೆದರ್ ಫಿನಿಶಿಂಗ್ ತರ ಇರುತ್ತೆ, ಈ ತರ ಸೋಫಾ ತರ ಲೆದರ್ ಫಿನಿಶಿಂಗ್ ತರ ಬರುತ್ತೆ. ಸೊ ಇದು ನಾವು ಪ್ರಾಡಕ್ಟ್ ಬಂದು ವಾಲ್ಗೆ ಪೇಂಟ್ ಮಾಡೋ ಬದಲು ಇದನ್ನ ಡೈರೆಕ್ಟ್ ಆಗಿ ಹಾಕಿದ್ರೆ ಒಂದು 50-60 years ಮನೆ ಇರೋವರೆಗೂ ಪೇಂಟ್ ಡೆನ್ಸಿಟಿ ಇರೋದಿಲ್ಲ. ಆಮೇಲೆ ಕಾಟ್ ಬ್ಯಾಕ್ ಸೈಡ್ ಒಳ್ಳೆ ಡಿಸೈನ್ಸ್ ಮಾಡಬಹುದು, ಶೀಟ್ ನ ಕಟ್ ಮಾಡಿ ವಾಲ್ಸ್ಗೆ ಎಲ್ಲ ಕಡೆ ಅಪ್ಲೈ ಮಾಡಿ ಸ್ಟೇರ್ ಕೇಸ್ ಹತ್ರ ಹಾಕ್ಬೋದು, ಸ್ಟೇರ್ ಕೇಸ್ ಹತ್ರ ಹಾಕ್ಬೋದು, ಸ್ಟೇರ್ ಕೇಸ್ ಅಥವಾ ಮಕ್ಕಳು ಕೈ ಟಚ್ ಮಾಡ್ತಾರೆ. ಸೊ ಎಲ್ಲ ಕಡೆ ಡಿಸೈನ್ಸ್ ಮಾಡಿ ವಾಲ್ಗೆ ಹಾಕ್ಬೋದು, ಪ್ಲೇವುಡ್ ಮೇಲೆ ಹಾಕ್ಬೋದು. ಆಮೇಲೆ ಟಿವಿ ಶೋಕೇಸ್ಗೆ ತುಂಬಾ ಚೆನ್ನಾಗಿ ಬರುತ್ತೆ, ಟಿವಿ ಯೂನಿಟ್ಸ್ ಎಲ್ಲ ಮಾಡ್ಬೋದು. ಸರ್, ಕಿಚನ್ಗೂ ಹಾಕ್ಬೋದು, ಏನು ಸ್ಟೌವ್ ಇರುತ್ತೆ ಅದ್ರ ಬ್ಯಾಕ್ ಸೈಡ್ ಎಲ್ಲ ಏನ್ ಬರುತ್ತೆ ಅಲ್ಲೆಲ್ಲ ಯೂಸ್ ಮಾಡ್ಬೋದು. ಇವನ್ ಕಿಚನ್ ನಮಗೆ ಇದೇನ್ ಬರುತ್ತೆ, ಮಾಡರ್ನ್ ಕಿಚನ್ ಅಂತ ಡೋರ್ಸ್ ಗೆಲ್ಲ 1.2 mm ಬರುತ್ತೆ, ಕಲರ್ಸ್ ಕಲರ್ಸ್ ವೈಟು, ಗ್ರೀನು, ಪಿಂಕು, ರೆಡ್ ಈ ತರ ಬೇರೆ ಕಲರ್ಸ್ ಬರುತ್ತೆ, ಅದನ್ನೆಲ್ಲ ಯೂಸ್ ಮಾಡ್ಬೋದು. ಯೂಸ್ ಮಾಡಿ ವಾಷಬಲ್ಲು, 24 hours ಅದ್ರ ಮೇಲೆ ನೀರ್ ಬಿದ್ರು ಇಲ್ಲ ಬಿಸಿ ಏನೇ ಬಿದ್ರು ಏನು ಪ್ರಾಬ್ಲಮ್ ಆಗಲ್ಲ, ಅದೊಂದು ಮೇಜರ್ ಅಡ್ವಾಂಟೇಜ್. ಫಾಲ್ ಸೀಲಿಂಗ್ಗೆ ಇದನ್ನು ಯೂಸ್ ಮಾಡಬಹುದು ಸರ್? 100% ಫಾಲ್ ಸೀಲಿಂಗ್ ಆಲ್ರೆಡಿ ನಾವು ಯೂಸ್ ಮಾಡಿದೀವಿ. ಇಲ್ಲ ಬೆಂಗಳೂರಲ್ಲಿ ವಿದ್ಯಾನಪುರದಲ್ಲಿ ಒಂದು ದೊಡ್ಡ ಮನೆಯಲ್ಲಿ ಅದು ವಿನೀರ್ ಇತ್ತು, ಸೊ ವಿನೀರ್ನ ಕ್ಯಾನ್ಸಲ್ ಮಾಡಿ ಸೊ ಒಂದು ಇದು ಕಡೆ ನಮಗೆ ಫಾಲ್ ಸೀಲಿಂಗ್ ನ ಅವ್ರು ಯೂಸ್ ಮಾಡಿದ್ದಾರೆ. ಈ ಡೋರ್ಸ್ಗಳಿಗೆಲ್ಲ 100% ಆಲ್ರೆಡಿ ಡೋರ್ಸ್ಗೂ ಯೂಸ್ ಮಾಡ್ತಾ ಇದಾರೆ. ಸೊ ಡೋರ್ಸ್ ಎಲ್ಲ ನಿಮಗೆ ಒಳ್ಳೆ ಗ್ಲಾಸಿ ಫಿನಿಶಿಂಗ್ ಇರುತ್ತೆ, ವಾಷಬಲ್ ಇರುತ್ತೆ. ಸೊ 100% ಡೋರ್ಸ್ಗೂ ಯೂಸ್ ಮಾಡಬಹುದು, ಮಾಡ್ತಾ ಇದೀವಿ ಆಲ್ರೆಡಿ. ಡೋರ್ಸ್ ಡಿಫ್ರೆಂಟ್ ಡಿಫ್ರೆಂಟ್ ಮಾರ್ಬಲ್ ಫಿನಿಶಿಂಗ್ ಇರುತ್ತೆ, ಗ್ರ್ಯಾಂಡ್ ಫಿನಿಶಿಂಗ್ ಇರುತ್ತೆ, ಲುಕ್ ತುಂಬಾ ಚೆನ್ನಾಗಿ ಅದ್ರ ಡಿಸೈನ್ಸ್ ಮಾಡಿ ಡೋರ್ಸ್ ಬರ್ತಾ ಇದೆ ಅದರಲ್ಲಿ. ಫೈನಲ್ ಕ್ವಶನ್, ಯಾರು ಪರ್ಚೇಸ್ ಮಾಡಿದ್ರು, ದೂರದಲ್ಲಿ ಪರ್ಚೇಸ್ ಮಾಡಿದ್ದಾರೆ, ಸೊ ಅವರು ಮಾಮೂಲಿ ಕಾರ್ಪೆಂಟರಿಂದ ಇದನ್ನ ಹಾಕಿಸ್ಕೊಬಹುದಾ ಸರ್? ಇನ್ಸ್ಟಾಲೇಷನ್
ಸರ್ ಇನ್ಸ್ಟಾಲೇಷನ್ ಬಂದು ನಾರ್ಮಲ್ ವುಡ್ ವರ್ಕ್ ಯಾರೆಲ್ಲ ಮಾಡ್ತಾರೆ ಅವ್ರು ಮಾಡಬಹುದು ಮಾಡಬಹುದು ಏನ್ ಪ್ಲೇ ವುಡ್ ಮತ್ತೆ ಮೈಕಾ ಶೀಟ್ಸ್ ಕಟ್ ಮಾಡ್ತಾರೆ ಅದೇ ರೀತಿ ಇದನ್ನು ಕಟ್ ಮಾಡಬಹುದು ಸ್ವಲ್ಪ ಬ್ಲೇಡ್ ಒಂದ್ ಸ್ವಲ್ಪ ಸ್ಟ್ರಾಂಗ್ ಒಳ್ಳೆ ಬ್ಲೇಡ್ ಹಾಕೊಂಡ್ರೆ ಸಾಕು ಅದು ಬಿಟ್ಟರೆ ಏನೋ ಡಿಫರೆನ್ಸ್ ಇಲ್ಲ ಸರ್ ಅಂದ್ರೆ ಕಾಮನ್ ಕಾರ್ಪೆಂಟರ್ ಹತ್ರನು ಕೂಡ ನಾವು ಇದನ್ನ ಮಾಡ್ಕೋಬಹುದು ತುಂಬಾ ಇದು ನಾಲೆಜ್ ಇರೋರೇ ಬೇಕು ಅನ್ನೋ ಏನಿಲ್ಲ 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 ವುಡ್ ವರ್ಕ್ ಮಾಡೋರು ಎಲ್ಲರೂ ಇದನ್ನ ಮಾಡಬಹುದು ಸರ್ ಮೈಕಾ ತರನೇ ಇದನ್ನು ಲ್ಯಾಮಿನೇಟ್ ಶೀಟ್ ಇದನ್ನು ಓಕೆ ಸೋ ಇಲ್ಲಿ ನನಗೆ ಬಂದಿರೋ ಇದು ಡೌಟ್ ಏನಂದ್ರೆ ನೀವು ಹೇಳಿದ್ರೆ ಡೈರೆಕ್ಟ್ ಆಗಿ ಗೋಡೆಗೆ ಹಾಕಬಹುದು ಅಂತ ಹೇಳಿದ್ರೆ ಪ್ಲೈವುಡ್ ಎಲ್ಲ ಬೇಡ ಅಂತ ಹೇಳ್ತೀವಿ ಸೋ ಇದರಿಂದ ಮುಂದಿನ ದಿನಗಳಲ್ಲಿ ಏನು ತೊಂದರೆ ಆಗಲ್ವಾ ಕಿತ್ಕೊಂಡ ಬರೋದು ಆತರ ಏನು ಆಗಲ್ವಾ ಇಲ್ಲ ಏನಾಗೋದಿಲ್ಲ ಸರ್ ಸೋ ಈಗ ನಾವು ಗಮ್ ಯೂಸ್ ಮಾಡೋದು ಯಾಕಂದ್ರೆ ಸ್ವಲ್ಪ ಇದಕ್ಕೆ ಪ್ರಾಡಕ್ಟ್ ಗೆ ಗಮ್ ನಾವು ಒಳ್ಳೆ ಗಮ್ ನಾರ್ಮಲ್ ಫೆವಿಕಾಲ್ ಎಲ್ಲ ಯೂಸ್ ಮಾಡ್ಲಿಕ್ಕೆ ಆಗಲ್ಲ ಹೀಟೆಕ್ಸ್ ಅಂತ ಬರುತ್ತೆ ಬಿಲ್ಡರ್ಸ್ ಬಾಂಡ್ ಅಂತ ಬರುತ್ತೆ ಒಳ್ಳೆ ಇಂಪೋರ್ಟೆಡ್ ಗಮ್ ನಾವು ಯೂಸ್ ಮಾಡಿದ್ರೆ ಒಂದು 30-40 ಇಯರ್ಸ್ ಗಮ್ ಯಾವುದೇ ಕಾರಣಕ್ಕೂ ಅದು ಈ ಗಮ್ ಎಲ್ಲಿ ಸಿಗುತ್ತೆ ಸರ್ ಸರ್ ಗಮ್ ಎಲ್ಲ ಲೋಕಲ್ ಶಾಪ್ಸ್ ಅಲ್ಲೂ ಸಿಗುತ್ತೆ ಸಿಗುತ್ತೆ ನಮ್ಮ ಹತ್ರನೂ ಇದೆ ನಾವು ಇಂಪೋರ್ಟೆಡ್ ಕೊಡ್ತೀವಿ ಸೊ ನಮ್ದು ಬಾಂಡ್ ನಿಮ್ಗೆ 40-50 ವರ್ಷ ಅದೇನು ಪ್ರಾಬ್ಲಮ್ ಆಗೋದಿಲ್ಲ ಸೊ ಹೀಟೆಕ್ಸ್ ಅದು ಒಳ್ಳೆ ಬ್ರ್ಯಾಂಡ್ ಕಂಪ್ನಿ ಇದು ಸೊ ಯೂಸ್ ಮಾಡಿ ಮಾಡಿದಾಗ ಏನು ಪ್ರಾಬ್ಲಮ್ ಏನು ಕಸ್ಟಮರ್ ಇರ್ತಾರೆ ಅವ್ರು ತಮ್ಮ ಕಾರ್ಪೆಂಟರ್ ಹತ್ರ ನಿಮ್ಮ ಹತ್ರ ಮಾತಾಡ್ಸುತ್ತೆ ನೀವು ಅವ್ರಿಗೆ ಇನ್ಸ್ಟ್ರಕ್ಷನ್ ಕೊಡ್ತೀರಾ 100% ಯಾವ ರೀತಿ ಮಾಡಬೇಕು 100% ನಾವು ಎಷ್ಟು ಹಾಕಬೇಕು ಪ್ರತಿಯೊಂದನ್ನು ನೀವು ಅವರಿಗೆ ತಿಳಿಸ್ಕೊಡ್ತೀರಾ ಎಲ್ಲ ತಿಳಿಸ್ಕೊಡ್ತೀವಿ ಬಂದು ಪ್ರಾಡಕ್ಟ್ ಬಂದು ರೀಯೂಸಬಲ್ ಈಗ ನಾವು ವಾಲ್ ಪೇಪರ್ ಒಂದ್ಸಾರಿ ಹಾಕಿದ್ರೆ ಮತ್ತೆ ಅದು ಏನು ಮಾಡ್ಲಿಕ್ಕೆ ಆಗಲ್ಲ ಬಟ್ ಈ ಪ್ರಾಡಕ್ಟ್ ಈಗ ಒಂದ್ ಕಡೆ ಕಮರ್ಷಿಯಲ್ ನಾವು ಮಾಡಿದೀವಿ ಹೋಟ್ಲಿಗೆ ಮಾಡಿದೀವಿ ಈಗ ಒಂದ್ 10 ವರ್ಷ 15 ವರ್ಷ ಆದ್ಮೇಲೆ ಅವ್ರು ಹೋಟ್ಲ್ ಶಿಫ್ಟ್ ಮಾಡ್ಬೇಕು ಅಂದ್ರೆ ಈ ಪ್ರಾಡಕ್ಟ್ ನ ಅವರು ತೆಗೆದು ಬೇರೆ ಕಡೆ ಯೂಸ್ ಮಾಡಬಹುದು ಕಿತ್ಬಿಟ್ಟು ಬೇರೆ ಕಡೆ ಬೇರೆ ಕಡೆ ಯೂಸ್ ಮಾಡಬಹುದು ಡ್ಯಾಮೇಜ್ ಆಗಲ್ವಾ ಡ್ಯಾಮೇಜ್ ಆಗೋದಿಲ್ಲ ಪೀಸ್ ಆಗಲ್ಲ ಸೊ ಮೇಜರ್ ಪೋರ್ಷನ್ಸ್ ನಮಗೆ ರಿಟೈನ್ ಆಗುತ್ತೆ ಹಾಗೆ ಹಾಗೆ ರಿಟೈನ್ ಆಗುತ್ತೆ ಯಾಕಂದ್ರೆ ಥಿಕ್ನೆಸ್ ಇರೋದ್ರಿಂದ ಸ್ವಲ್ಪ ಸ್ಟ್ರೆಂತ್ ಚೆನ್ನಾಗಿದೆ ಅದು ಮುರಿಯಲ್ಲ ಮುರಿಯೋದೇ ಇಲ್ಲ ಅಷ್ಟಾಗಿ ಮುರಿಯಲ್ಲ ಇದು ಆಕ್ಚುಲಿ ತುಂಬಾ ಒಳ್ಳೆ ಪಾಯಿಂಟ್ಸ್ ಅಂತ ಹೇಳಿ ಹೌದು ಪ್ರಾಡಕ್ಟ್ ರಿಯೂಸ್ ಮಾಡೋದು ನಿಜವಾಗ್ಲೂ ತುಂಬಾ ಒಳ್ಳೆಯದು ಸೊ ಇನ್ನೊಂದು ಕ್ವೆಶ್ಚನ್ ಇದೆ ಈ ಆಗ್ಬೇಕಾದ್ರೆ ಈ ಸೈಡ್ ಅಲ್ಲೆಲ್ಲ ನೀವೇನಾದ್ರೂ ಅಕ್ಸೆಸರೀಸ್ ಇದು ಮಾಡ್ತೀರಾ ಹೌದು ಸರ್ ಈಗ ನಾವು ಶೀಟ್ 8x4 ಬರೋದ್ರಿಂದ ಸೊ 8x4 ಶೀಟ್ಸ್ ಏನು ಜಾಯಿನ್ ಆಗುತ್ತೆ ಆ ಜಾಯಿನಿಂಗ್ಸ್ ಅಲ್ಲಿ ಕಾರ್ಪೆಂಟರ್ ಚೆನ್ನಾಗಿದೆ ಒಳ್ಳೆ ಫಿನಿಶಿಂಗ್ ನೀಟ್ ಆಗಿ ಜಾಯಿನಿಂಗ್ಸ್ ಕೊಡ್ತಾರೆ ಬಟ್ ಆದ್ರೂ ಇನ್ ಸ್ವಲ್ಪ ಬೇರೆ ಲುಕ್ಗೋಸ್ಕರ ನೋಡಿ ಈಗ ಇಲ್ಲೆಲ್ಲ ಕೊಟ್ಟಿದೀವಿ ನಮ್ದೇ ಆದಂತ ಅಲ್ಯೂಮಿನಿಯಂ ಕಾಪರ್ ಎಲ್ಲ ಬೀಡಿಂಗ್ಸ್ ಬರುತ್ತೆ ಬೀಡಿಂಗ್ಸ್ ಬರುತ್ತೆ ಅದನ್ನ ಹಾಕಿದ್ರೆ ನಿಮ್ಗೆ ಇನ್ನೊಂದ್ ಸ್ವಲ್ಪ ಲುಕ್ ಚೆನ್ನಾಗಿರುತ್ತೆ ಆಕ್ಸೆಸ್ ಎಲ್ಲ ಸಿಗುತ್ತೆ ಮತ್ತೆ ಬೇರೆ ಬೇರೆ 2mm 4mm ಬೀಡಿಂಗ್ಸ್ ಎಲ್ಲ ಸಿಗುತ್ತೆ ಪಿವಿಸಿ ಬೀಡಿಂಗ್ಸ್ ಎಲ್ಲ ಸಿಗುತ್ತೆ ಅದನ್ನ ಬೀಡಿಂಗ್ಸ್ಗೆ ಕಾರ್ನರ್ಗೆ ಮತ್ತೆ ಈ ಡೋರ್ಸ್ ಹತ್ರ ಎಲ್ಲಾನು ಮಾಡಬಹುದು ತುಂಬಾ ಒಳ್ಳೆ ಲುಕ್ ಇರುತ್ತೆ ವಿಂಡೋಸ್ ಹತ್ರ ಎಲ್ಲ ಬೀಡಿಂಗ್ಸ್ ಬರುತ್ತೆ ಅದನ್ನೆಲ್ಲ ಯೂಸ್ ಮಾಡಬಹುದು ಆಕ್ಸೆಸ್ ಚೆನ್ನಾಗಿರುತ್ತೆ ಕಸ್ಟಮರೇ ಆಗ್ಲಿ ಡೈರೆಕ್ಟ್ ಆಗಿ ಇದು ಮಾಡಬಹುದು ಇದಕ್ಕೆ ಲೇಬರ್ ಅವಶ್ಯಕತೆ ನಾವೇ ಇದನ್ನ ಇನ್ಸ್ಟಾಲ್ ಮಾಡ್ಕೋಬಹುದು ಮೇಡಮ್ ಇದು ಡಿಸೈನ್ಸ್ ತೋರಿಸ್ತೀರಾ ನಮಗೆ ಯಾವ್ಯಾವ ತರ ಡಿಸೈನ್ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ ಸರ್ ನೋಡಿ ಇದು ವುಡ್ ಬ್ರಿಕ್ ಅಂತ ವುಡ್ ಡಿಸೈನ್ಸ್ ಅಲ್ಲಿ ಇರಬಹುದು ಓಕೆ ಇದು ಬ್ರಿಕ್ ಡಿಸೈನ್ಸ್ ಅಲ್ಲಿ ನೋಡಿ ಓಕೆ ಅದು ಇನ್ನೊಂದೆ ತೋರಿಸಿ ಮೇಡಮ್ ಸರ್ ಇದು ಉಕ್ರೇನ್ ಅಂತಾನೆ ಇದ್ರಲ್ಲಿ ಮೂರು ಕಲರ್ಸ್ ಬರುತ್ತೆ ಯಾವ್ಯಾವ ಕಲರ್ ಅವೈಲೇಬಲ್ ಇದೆ ಒಂದು ರೆಡ್ ವೈನ್ ಇದೆ ಓಕೆ ಇನ್ನೊಂದು ಮಿಕ್ಸ್ ವುಡ್ ಕಲರ್ ಇದೆ ಓಕೆ ದೆನ್ ಇದ್ರಲ್ಲಿ ವುಡ್ ಕಲರ್ ಎಲ್ಲೋ ಇದೆ ನೋಡಿ ಸರ್ ಓಕೆ ನೆಕ್ಸ್ಟ್ ಡಿಸೈನ್ ತೋರಿಸಿ ಸರ್ ನೆಕ್ಸ್ಟ್ ಇದು ಸೀಲಿಂಗ್ ಪರ್ಪಸ್ ಯೂಸ್ ಮಾಡ್ಕೊಬಹುದು ಇದ್ರಲ್ಲಿ ಮೂರು ಡಿಸೈನ್ಸ್ ಬರುತ್ತೆ ನೋಡಿ ವೈಟ್ ವಿತ್ ಬ್ಲೂ ಗೋಲ್ಡ್ ಬರುತ್ತೆ ವೈಟ್ ವಿತ್ ಪ್ಯೂರ್ ವೈಟ್ ಬರುತ್ತೆ ಮತ್ತೆ ವೈಟ್ ವಿತ್ ಬ್ಲೂ ಬರುತ್ತೆ ಮತ್ತೆ ಇದರಲ್ಲಿ ಬ್ರಿಕ್ ಡಿಸೈನ್ಸ್ ಎಲ್ಲ ಬರುತ್ತೆ ಸರ್ ಬ್ರಿಕ್ ಡಿಸೈನ್ ಅಲ್ಲಿ ನಿಮ್ಗೆ 4 ಕಲರ್ಸ್ ಬರುತ್ತೆ ವೈಟ್ ಗ್ರೀನ್ ರೆಡ್ ಅಂಡ್ ಪಿಂಕ್ ಬರುತ್ತೆ ನೆಕ್ಸ್ಟ್ ಇದ್ರಲ್ಲಿ ನೋಡಿ ಬಟರ್ಫ್ಲೈ ಡಿಸೈನ್ ಅಂತ ಬರುತ್ತೆ ಇದ್ರಲ್ಲಿ ಕಲರ್ಸ್ ನೋಡಿ ಬ್ಲೂ ಇದೆ ಪಿಂಕ್ ಇದೆ ಇದು ಚಿಲ್ಡ್ರನ್ಸ್ ಪ್ಯಾಟರ್ನ್ ಅಂತ ಸರ್ ಇದ್ರಲ್ಲಿ ನೋಡಿ 2 ಡಿಸೈನ್ ಇದೆ ಇದು ಹ್ಯಾಪಿ ಟ್ರೈನ್ ಅಂತ ಇದು ಸ್ಟಾರಿ ಸ್ಕೈ ಅಂತ ಸ್ನೇಹಿತರೆ ಇವಾಗ ನಮ್ಮ ಜೊತೆ ಈ ಕಂಪ್ನಿಯ ಓನರ್ ಆಗಿರುವಂತಹ ಜೂಲಿಯಸ್ ಸೀಸರ್ ಮತ್ತು ಹೆನ್ರಿ ಅವರಿದ್ದಾರೆ ಸೊ ಇವ್ರ ಜೊತೆ ಮಾತಾಡೋಣ ಕಂಪ್ನಿಯ ಬಗ್ಗೆ ತಿಳ್ಕೊಳ್ಳೋಣ ಸ್ನೇಹಿತರೆ
ನಮಸ್ಕಾರ ಸರ್. ನಮಸ್ಕಾರ ಸರ್, ನನ್ನ ಕ್ವಶನ್ ಏನಂತಂದ್ರೆ ನಿಮ್ಮ ಕಂಪ್ನಿ ಬಗ್ಗೆ ತಿಳಿಸ್ಕೊಡಿ, ಹಾಗೂ ನಿಮ್ಮ ಫ್ಯೂಚರ್ ಪ್ಲಾನ್ಸ್ ಏನಿದೆ, ಹಾಗೆ ನಿಮ್ಮ ಕಸ್ಟಮರ್ ಸಪೋರ್ಟ್ ಇರ್ಬೋದು, ಫ್ಯೂಚರ್ ಪ್ರಾಡಕ್ಟ್ಸ್ ಇರ್ಬೋದು, ನಿಮ್ಮ ಪ್ರಾಡಕ್ಟ್ಸ್ ಬಗ್ಗೆ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡಿ ಸರ್. ನಮಸ್ತೆ. ನಮಸ್ತೆ. ಮೈ ನೇಮ್ ಇಸ್ ಹೆನ್ರಿ, ಹಿಸ್ ನೇಮ್ ಇಸ್ ಮೈ ಬ್ರದರ್ ನೇಮ್ ಇಸ್ ಜುಲಿಸಿ ಸರ್. ಸೊ ವಿ ಆರ್ ರನ್ನಿಂಗ್ ಪಾಲಿಗ್ರಾನೈಟ್ ಶೀಟ್ ಇನ್ ಬ್ಯಾಂಗ್ಳೂರ್ ಅಂಡರ್ ದ ಜಯಂ ಪಾಲಿಗ್ರಾನೈಟ್. ಸೊ ವಿ ಆರ್ ಸೆಲ್ಲಿಂಗ್, ವಿ ಆರ್ ದ ಫುಲ್ ಡಿಸ್ಟ್ರಿಬ್ಯೂಟರ್ ಸ್ಟಾಕ್ ಇಸ್ ಫಾರ್ ಪಾಲಿಗ್ರಾನೈಟ್ ಶೀಟ್ ಇನ್ ಕರ್ನಾಟಕ ಗೋವಾ. ಸೊ ಫ್ಯೂಚರ್ ಪ್ಲಾನ್, ವಿ ಆರ್ ಮೂವಿಂಗ್ ಟು ಮಹಾರಾಷ್ಟ್ರ ಆಲ್ಸೋ. ಫ್ಯೂಚರ್ಲಿ ವಿ ಆರ್ ಪ್ಲಾನಿಂಗ್ ಟು ಬ್ರಿಂಗ್ ಸಮ್ ಅದರ್ ಇಂಟೀರಿಯರ್ ಪ್ರಾಡಕ್ಟ್ ಆಲ್ಸೋ. ಸೊ ಕರೆಂಟ್ಲಿ ವಿ ಆರ್ ಡೂಯಿಂಗ್ ಇನ್ ದ ಫೋಮ್ ಬ್ರೇಕ್, ಫಾಲ್ ಸೀಲಿಂಗ್ ಅಂಡ್ ಗ್ರಾನೈಟ್ ಶೀಟ್ಸ್. ಸೊ ವಿ ಆಲ್ರೆಡಿ ಗಿವನ್ ದ ಡೀಲರ್ಸ್ ಫಾರ್ ಕರ್ನಾಟಕ ಡಿಸ್ಟ್ರಿಕ್ಟ್. ಸೊ ಫಾರ್ ವಿ ಹ್ಯಾವ್ ಫಿನಿಶ್ 24 ಡಿಸ್ಟ್ರಿಕ್ಟ್ ಇನ್ ಕರ್ನಾಟಕ ಅಂಡ್ ಬ್ಯಾಂಗ್ಳೂರ್ ಆಲ್ಸೋ ವಿ ಆರ್ ಗಿವಿಂಗ್ ಡೀಲರ್ಶಿಪ್. ಸೊ ಸೋ ಮೆನಿ ಪರ್ಸನ್ ಎನ್ಕ್ವೈರಿಂಗ್ ಎಸ್. ಸೊ ವಿ ಆರ್ ಚೂಸಿಂಗ್ ಸಮ್ ಡೀಲರ್ಸ್. ಮಿನಿಮಮ್ ರಿಕ್ವೈರ್ಮೆಂಟ್ ಇಸ್ ಟು ಪುಟ್ ಅ ಮಿನಿಮಮ್ 200 ಸ್ಕ್ವೇರ್ ಫೀಟ್ ಶಾಪ್ ಇನ್ ಬ್ಯಾಂಗ್ಳೂರ್. ಸೊ ದಿಸ್ ಇಸ್ ಎ ಮಿನಿಮಮ್ ರಿಕ್ವೈರ್ಮೆಂಟ್. ದೆನ್ ಫಾರ್ ದ ಡೀಲರ್ ಅಂಡ್ ಸಬ್ ಡೀಲರ್ ಯು ಕ್ಯಾನ್ ಕಾಂಟ್ಯಾಕ್ಟ್ ಅಸ್. ವಿ ಹ್ಯಾವ್ ಗಿವನ್ ದ ನಂಬರ್ ಇನ್ ಡಿಸ್ಕ್ರಿಪ್ಷನ್. ಸೊ ಅವರ್ ಪ್ರಾಡಕ್ಟ್ ಇಸ್ ಅ ಇಂಪೋರ್ಟೆಡ್ ಪ್ರಾಡಕ್ಟ್. ಸೊ ವಿ ಹ್ಯಾವ್ ಎನಫ್ ಮೆಟೀರಿಯಲ್ ಇನ್ ಅವರ್ ಗುಡ್ ಹೋಮ್. ಸೊ ನೋ ನೀಡ್ ಟು ವರಿ, ವಿ ಹ್ಯಾವ್ ಎನಫ್ ಡೀಲರ್ಸ್ ಡಿಸ್ಟ್ರಿಬ್ಯೂಟರ್ ಆಲ್ಸೋ. ಸೊ ವಿ ಕ್ಯಾನ್ ಸಪ್ಲೈ ಅವರ್ ಪ್ರಾಡಕ್ಟ್ ಫ್ರೀಕ್ವೆಂಟ್ಲಿ.